ಸ ಮುಂದಿನ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ರು ಒಂದು ಭದ್ರವಾದರ ಕೋಟೆಯನ್ನು ಕಟ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಜೊತೆ ಸಂಬಂಧವನ್ನು ಸೌಖ್ಯವನ್ನು ಸ್ನೇಹವನ್ನು ಬೆಳೆಸ್ಕೊಂಡು ನೋಡೋಣ ಈಗ ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಜಿದ್ದಾಜಿದ್ದಿ ಕಣ ಆಗುವಂಥ ಎಲ್ಲ ಲಕ್ಷಣ ಕಾಡ್ತಾ ಇದ್ದಾವೆ ಬಿ ಜೆ ಪಿಯಿಂದ ಈಗ ಉಮೇಶ್ ಕೋಳ್ಕರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ವಿಜಯಗೌಡ ಪಾಟೀಲ್ ಅವರು ಕೂಡ ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ಎಂ ಬಿ ಪಾಟೀಲ್ಗೆ ಟಿಕೆಟು ಸದ್ಯ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಎಂ ಬಿ ಪಾಟೀಲು ಹೀಗಾಗಿ ಅವರಿಗೆ ಸದ್ಯಕ್ಕೆ ತಪ್ಸೋಕ್ಕಾಗಲ್ಲ ಟಿಕೆಟು ಅವರೇ ಪ್ರಭಾವಿಗಳು ಹಾಗಾಗಿ ಅವರಿಗೆ ಟಿಕೆಟ್ ಕನ್ಫರ್ಮು ಇನ್ನು ಜೆ ಡಿ ಎಸ್ನಿಂದ ಬಸವರಾಜ ಒನ್ವಾಡ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಬಬಲೇಶ್ವರದಲ್ಲಿ ಏನು ಸದ್ಯಕ್ಕೆ ಮೂರು ಪಕ್ಷದಲ್ಲೂ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಬಿಟ್ಟರೆ ಜೆ ಡಿ ಎಸ್ನಲ್ಲಿ ಒಬ್ಬರು ಆಕಾಂಕ್ಷಿ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ನಮ್ಮ ಈ ಹಿಂದಿನ ಸರ್ವೆಯಲ್ಲೂ ಕೂಡ ಎಂ ಬಿ ಪಾಟೀಲ್ ಪರವಾಗಿತ್ತು ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಪರವಾಗಿ ಕರ್ನಾಟಕ ಟಿ ವಿ ಸರ್ವೆಯಲ್ಲಿ ಈಗಿನ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಎಂ ಬಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಎಂ ಬಿ ಪಾಟೀಲ್ ಸಾಕಷ್ಟು ಇಂದಿನ ಬಗ್ಗೆ ಇಂದಿನ ಸರ್ವೇಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಇವ್ರಿಗೆ ವಿಚಾರವಾಗಿ ಸಮುದಾಯದ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಸೊ ಈಗಿನ ನಮ್ಮ ಸರ್ವ ಪ್ರಕಾರ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸೊ ಬಿ ಜೆ ಪಿಯಲ್ಲಿ ಟಿಕೆಟ್ ಗೊಂದಲನ ಅಥವಾ ಜೆ ಬಿಜೆಪಿ ಸಪೋರ್ಟ್ ಇದೆಯಾ ಅಂತೀರಾ ಬಿ ಎಂ ಬಿ ಪಾಟೀಲ್ಗೆ ಎಂ ಬಿ ಪಾಟೀಲ್ ಸ್ಟ್ರಾಂಗ್ ಆಗ್ತಾ ಬಂದ್ರು ಸಿಕ್ಕ ಅವಕಾಶನ ಬಳಸ್ಕೊಂಡು ಬಲ ಆದ್ರು ಬಿಜೆಪಿ ಬಲ ಆಗ್ಲಿಲ್ಲ ವಿಜುಗೌಡ ಪಾಟೀಲ್ ಈಗ ಉಮೇಶ್ ಕೋಳ್ಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಟಿಕೆಟ್ ಒಟ್ಟಿಗೆ ಅಂಡ್ ಅಲ್ಲಿ ದೊಡ್ಡ ಸಮಸ್ಯೆ ಈಗ ಅವ್ರಿಗೆ ಟ್ರಯಾಂಗಲ್ ಫೈಟ್ ಬಂದ್ ಕೂತಿದೆ ಬಬಲೇಶ್ವರ ತ್ರಿಕೋನ ಸ್ಪರ್ಧೆಗೆ ವೇದಿಕೆ ಆಗ್ತಾ ಇದೆ ಎಂ ಬಿ ಪಾಟೀಲ್ ಸ್ಟ್ರಾಂಗ್ ಇದ್ರು ವರ್ಸಸ್ ಬಿಜೆಪಿ ವರ್ಷಸ್ ಜೆಡಿಎಸ್ ಫೈಟ್ ನಡೀಬೇಕಾದ್ರೆ ಇಂದು ವಿಜುಗೌಡ ಪಾಟೀಲ್ ಜೆಡಿಎಸ್ ಇಂದ ರೂ ಬಿಜೆಪಿ ಗಿಂತ ಇಲ್ಲಿ ವ್ಯಕ್ತಿಗತ ರಾಜಕಾರಣ ಒಂಥರ ವಿಚಿತ್ರ ಇಲ್ಲಿ ವಿಜಯಗೌಡ ಪಾಟೀಲ್ ಬಿಜೆಪಿ ಬಂದು ಕಳೆದ ಬಾರಿ ಸೋತ್ರು ಜೆಡಿಎಸ್ ಬಿಟ್ಟರು ಹದಿಮೂರರಲ್ಲಿ ಬಿಜೆ ಜೆಡಿಎಸ್ ನಿಂತು ರನ್ನರಪ್ಪು ನಂತರ ಹದಿನೆಂಟರ ಬಿಜೆಪಿಗೆ ಬಂದ ನಿಂತು ಸೋತ್ರು ಈಗ ಉಮೇಶ್ ಕೊಡ್ಕರ್ ಕೇಳ್ತವ್ರೆ ವಿಜಯಗೌಡರು ಕೇಳ್ತಾವ್ರೆ ಬಸವರಾಜ್ ಒನ್ವಾಡ ಅಂತಿದಾರಲ್ಲ ಕುರುಬ ಸಮುದಾಯಕ್ಕೆ ಸೇರಿದವರು ಐವತ್ಮೂರು ಸಾವಿರ ಸಮುದಾಯದ್ದು ಸಮುದಾಯ ಆತ ಯಾಕೆ ನಾವು ನಮ್ಮ ಸಮುದಾಯದ ಓಟ್ ತಗೊಂಡೋಗಲ್ಲಿ ಎಂ ಬಿ ಪಾಟೀಲ್ ಹೆಸರಿಗೆ ಯಾಕೆ ಹಾಕ್ಬೇಕು ನಾನ್ ಜೆಡಿಎಸ್ ಆದ್ರೆ ನಂಗೆ ತಾನೇ ಓಟ್ ನೀವು ಅಲ್ವಾ ವ್ಯಕ್ತಿ ಗೊತ್ತಾಗ್ತೀರಾ ನೀವು ವ್ಯಕ್ತಿ ಗೊತ್ತಾಗ್ತೀರಿ ನಾನು ಗೊತ್ತಾಗ್ತೀರಿ ನಾನು ಗೆಲ್ತೀನಿ ನಿಮ್ಮ ಕೆಲಸ ಮಾಡ್ತೀನಿ ಅಂತ ಗ್ರೌಂಡ್ ಅಲ್ಲಿ ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ನಾನು ಆಗ್ಲೇ ಹೇಳಿದೆ ವ್ಯಕ್ತಿಗತವಾಗಿ ಹೋದಾಗ ವಿಜಯಗೌಡ ಪಾಟೀಲ್ ಕೂಡ ಇಲ್ಲಿ ಅವಕಾಶ ಆಗಿದೆ ಅಲ್ಲ ಈ ಖರ ಅಪ್ ಆಗಿದ್ರು ಸೊ ಬಸವರಾಜ್ ಬೊನ್ಮಾಡ ಈಗ ಕುರುಬ ಸಮುದಾಯ ಏನ್ ಕಾಂಗ್ರೆಸ್ ಹೋಗ್ತಿತ್ತು ಸಾಲಿಡ್ ಆಗಿ ಓಟು ಅದನ್ನ ಒಂದ್ ಕಡೆ ಹೇಳಿ ನಿಲ್ಸ್ಕೊಂಡವ್ರೆ ಇತರ ಸಮುದಾಯದವರು ಕೂಡ ಲಿಂಗಾಯ ಸಮುದಾಯದವರು ಸಹ ಬಸವರಾಜ್ ಬೊನ್ಮಾಡಾಗೆ ಏ ಪರವಾಗಿಲ್ಲ ಮಾಡ್ತೀವಿ ಬಿಡೋಣ ನಿಂಗೆ ಒಂದ್ಸಾರಿ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟು ಇದು ಟ್ರಯಾಂಗಲ್ ಬಂದು ಕುತ್ಕೊಬಿಡೋದು ಈಗ ಎಂಬಿ ಪಾಟೀಲ್ ಭಯ ಬೀಳ್ಬೇಕಾಗದು ಬಿಜೆಪಿಗೆಲ್ಲ ಜೆಡಿಎಸ್ ಬಸವರಾಜ್ ವರ್ಮ ಏನೇ ಕೆಲಸ ಕೆಲಸ ಮಾಡಿದ್ರಲ್ಲ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದು ಸುಳ್ಳು ಹಂಗೆ ಬೇಕಾದ್ರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ನೀರ್ ಕೊಟ್ಟಿದೆ ಅಂತ ಒಳ್ಳೆ ಸರ್ಕಾರ ಕೊಟ್ಟಿನ ಐದು ವರ್ಷ ಅಂದ್ಬಿಟ್ಟು ಸಿದ್ದರಾಮಯ್ಯ ಗೆಲ್ಬೇಕಾಗಿತ್ತು ಒಳ್ಳೆ ಬರ್ತಿತ್ತು ಎಸ್ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ನೀರಾವರಿಯ ಹರಿಕಾರ ಇದೆ ಅವ್ರ ಮೇಲೆ ಉಳಿದವರೆಲ್ಲ ಲೂಟಿ ಕೋರ ದುಡ್ಡು ಗುಡ್ ಮಾವ್ರು ಅಂತ ಆರೋಪ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಆ ಬಿಜೆಪಿ ಅವರು ಕೆಲವರು ಅವರ ಆರೋಪ ಮಾಡ್ತಾರೆ ಎಂ ಬಿ ಪಾಟೀಲ್ ಮೇಲೆ ಇಲ್ಲಿ ಕುತ್ಕೊಂಡು ಬಟ್ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ಮಾತಿದೆ ಕೆಲಸ ಮಾಡಿದ್ದಾರೆ ಬಟ್ ಕೆಲಸ ಮಾಡದ್ದು ಬೇರೆ ಇದು ರಾಜಕೀಯ ಬೇರೆ ಸೊ ಹಾಗಾಗಿ ಇಲ್ಲಿ ಕುರುಬ ಸಮುದಾಯದ ಬಸವರಾಜ್ ಒನ್ವಾಡ ನಿಂತ ನಿಂತಾರ ಜೆಡಿಎಸ್ ಇಂದ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ಅವ್ರಿಗೆ ದೊಡ್ಡ ಮಟ್ಟಿಗೆ ಎಂ ಬಿ ಪಾಟೀಲ್ಗೆ ಪೆಟ್ಟಿದೆ ಸೊ ಅವರು ಸೀರಿಯಸ್ ಆಗಿ ಚುನಾವಣೆ ಕೂಡ ಮಾಡ್ತಾರೆ ಬೇಕಾಟನ್ ಮಾಡ್ತಾ ಇಲ್ಲ ಬಸವರಾಜ್ ಒನ್ವಾಡ್ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋ ಗೊತ್ತಾದ್ಮೇಲೆ ಅದು ವೇದಿಕೆ ಮತ್ತಷ್ಟು ಇದಾಗುತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆಗೋವರೆಗೂ ಕೂಡ ಎಂಬಿ ಪಾಟೀಲ್ ಮುನ್ನಡೆಯಲ್ಲ ಇರ್ತಾರೆ ಬಟ್ ಈ ಕ್ಷಣ ಕೇಳಬೇಕು ತ್ರಿಕೋನ ಬಟ್ ಒಂದೇ ಎಂಬಿ ಪಾಟೀಲ್ ಇದ್ದಾರೆ ಕಾಯ್ದುಕೊಂಡಿದ್ದಾರೆ ಅದ್ರಲ್ಲಿ ಯಾವುದೇ ರೀತಿ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ